ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಸಪ್ತವರ್ಣ ಕ್ರಿಯೇಷನ್ಸ್ ಅವರ ಆನ್ಲೈನ್ ದಸರಾ ಗೊಂಬೆ ಸ್ಪರ್ಧೆಗೆ ಸ್ವಾಗತ ಸುಸ್ವಾಗತ. ಸಪ್ತವರ್ಣ ಅವರು ಕಳೆದು 5 ವರ್ಷಗಳಿಂದ ಈ ಸ್ಪರ್ಧೆಯನ್ನು ನಡೆಸುತ್ತಾ ಬಂದಿದ್ದಾರೆ. ಇದು 5ನೇ ವರ್ಷವಾಗಿದ್ದು ಇದು ಒಂದು ಸಣ್ಣ ಮೈಲಿಗಲ್ಲು ಅಂತ ಕೂಡ ಹೇಳಬಹುದು ಅಲ್ವಾ. ಈ ವರ್ಷ ಸ್ಪರ್ಧೆ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 9ನೇ ತಾರೀಕುವರೆಗೂ ನಡೆಯುವುದು. ಪ್ರತಿಯೊಂದು ವರ್ಷ ನಾವು ಸ್ಪರ್ಧೆ ಅಲ್ಲದೆ ದಸರಾ ಗೊಂಬೆಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ತಿಳಿಸಿಕೊಡುತ್ತಾ ಬಂದಿದ್ದೇವೆ. ಈ ವರ್ಷ ಕೂಡ 5ನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ 3 ತರಹ ಹೊಸ ವಿಷಯಗಳನ್ನ ನಿಮಗೋಸ್ಕರ ತರ್ತಾ ಇದ್ದೀವಿ. ಮೊದಲನೇದಾಗಿ ಗ್ಲೀಮಿಂಗ್ ಗೊಲು ಸೀರೀಸ್ ಅಂತ. ಗ್ಲೀಮಿಂಗ್ ಗೊಲು ವಿಡಿಯೋ ಸೀರೀಸ್ ಅಲ್ಲಿ ಸುಮಾರು ವರ್ಷದಿಂದ ತಮ್ಮ ಮನೆಯಲ್ಲಿ ಗೊಂಬೆಗಳನ್ನ ಜೋಡಿಸ್ತಾ ಬಂದಿರೋರು ಅವರವರ ಅನಿಸಿಕೆಗಳನ್ನ ಹಂಚ್ಕೋತಾ ಬರ್ತಾರೆ. ಅಂದ್ರೆ ಅವ್ರು ಯಾವ ತರ ಗೊಂಬೆ ಜೋಡಿಸ್ತಾರೆ, ಅವ್ರು ಯಾವ ತರ ಥೀಮ್ ಅನ್ನು ಚೂಸ್ ಮಾಡ್ತಾರೆ, ಮತ್ತೆ ಅವರು ಚಿಕ್ಕ ವಯಸ್ಸಿನ ನೆನಪುಗಳು ಇವನ್ನೆಲ್ಲ ಆ ವಿಡಿಯೋ ಸೀರೀಸ್ ನಲ್ಲಿ ಹಂಚ್ಕೋತಾರೆ. ಇದು ಗ್ಲೀಮಿಂಗ್ ಗೊಲು ವಿಡಿಯೋ ಸೀರೀಸ್. 2ನೇದಾಗಿ ನವರಾತ್ರಿ ಫನ್ ಕ್ವಿಜ್ ಅಂತ. ನವರಾತ್ರಿ ಫನ್ ಕ್ವಿಜ್ ಅಂದ್ರೆ ಏನು? ಇದು ಒಂದು ರಸಪ್ರಶ್ನೆ ಕಾರ್ಯಕ್ರಮ. ದಿನ ನಮ್ಮ ವೆಬ್ಸೈಟ್ ಅಂದ್ರೆ www.saptavarnacreations.com ವೆಬ್ಸೈಟ್ ನಲ್ಲಿ ಅಂದ್ರೆ ನವರಾತ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುವುದು. ನಿಮ್ಮ ಉತ್ತರ ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ನೀವು ಕೊಡಬಹುದು. 3ನೇದಾಗಿ ನಾವು ಈ ವರ್ಷ ವಿನೂತನವಾಗಿ ಗೊಲು ವರ್ಕ್ಶಾಪ್ ಅಂತ ನಡೆಸಿದ್ದೀವಿ. ಒಂದು ಕಾರ್ಯಾಗಾರ ಆಗ್ಲೇ ಮುಗಿದಿದೆ. ಇದನ್ನು ನಡೆಸಿಕೊಟ್ಟವರು ಮಿಸಸ್ ವೀನಾ ಕೃಷ್ಣನ್ ಅವರು. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಇನ್ನೊಂದು ವಿಧದಲ್ಲಿ ಪ್ರಶಸ್ತಿಗಳನ್ನು ಕೊಡಲಾಗುವುದು. ಅದರಲ್ಲಿ 4 ವರ್ಗಗಳಿವೆ. ಮೊದಲನೆಯದಾಗಿ ಬೆಸ್ಟ್ ಥೀಮ್ಡ್ ಗೊಲು, 2ನೇದಾಗಿ ಇನ್ನೋವೇಟಿವ್ ಗೊಲು, 3ನೇದಾಗಿ ಈ ವರ್ಷ ವಿನೂತನವಾಗಿ ನಾವು ಕೊಡ್ತಿರುವ ಪ್ರಶಸ್ತಿ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಗೊಲು ಅಂತ. ಈ 3 ಪ್ರಶಸ್ತಿ ಬಂದ್ಬಿಟ್ಟು ತೀರ್ಪುಗಾರರ ಆಯ್ಕೆ ಮೇಲೆ ನಿರ್ಧಾರಿತವಾಗಿರುವುದು. 4ನೇ ಪ್ರಶಸ್ತಿ ಬಂದು ಮೋಸ್ಟ್ ಪಾಪ್ಯುಲರ್ ಗೊಲು ಅಂತ. ಇದು ಸಾರ್ವಜನಿಕರ ಮತದಾನದ ಮೇಲೆ ಆಧಾರಿತವಾಗಿರುತ್ತದೆ. ವೋಟಿಂಗ್ ಲೈನ್ಸ್ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 16ರವರೆಗೂ ತೆರೆದಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಮತದಾನವನ್ನು ಚಲಾಯಿಸಬಹುದು. ಇವಾಗ ಬಹುಮಾನಗಳ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ನೋಡೋಣ. ಹಿಂದಿನ ವರ್ಷದವರೆಗೂ ಬಹುಮಾನಗಳನ್ನು 2 ವರ್ಗಗಳಾಗಿ ಕೊಡಲಾಗುತ್ತಿತ್ತು, ಅಂದ್ರೆ UK ಮತ್ತು ಪ್ರಪಂಚದ ಇತರ ಭಾಗಗಳೆಂದು ಕೊಡಲಾಗುತ್ತಿತ್ತು. ಈ ವರ್ಷ 4 ವಿಭಾಗಗಳಾಗಿ ಬಹುಮಾನಗಳನ್ನು ಕೊಡಲಾಗುವುದು. ಮೊದಲನೆಯದಾಗಿ ಏಷ್ಯಾ, 2ನೇದಾಗಿ ಯುರೋಪ್, 3ನೇದಾಗಿ ಅಮೆರಿಕಾಸ್, ಮತ್ತು 4ನೇದಾಗಿ ರೆಸ್ಟ್ ಆಫ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದ ಇತರ ಭಾಗಗಳೆಂದು ವಿಂಗಡಿಸಲಾಗಿದೆ. ಇವಾಗ ನಾವು ಈ ವರ್ಷದ ಒಂದು ವಿಸ್ಮಯಕಾರಿ ಮತ್ತು ವಿನೂತನ ಪ್ರಶಸ್ತಿಗೆ ಬರೋಣ. ಇದು ಏನಪ್ಪಾ ಅಂತಂದ್ರೆ ಗೊಲು ಚಾಂಪಿಯನ್ಸ್ ಅಂತ. ಹಿಂದಿನ 4 ವರ್ಷದ ವಿಜೇತರು, ಅಂದ್ರೆ ತೀರ್ಪುಗಾರರ ಆಯ್ಕೆ ಮೇಲೆ ಗೆದ್ದಿರೋ ವಿಜೇತರು ಮಾತ್ರ ಇದರಲ್ಲಿ ಭಾಗವಹಿಸಲು ಅವಕಾಶವಿರುತ್ತದೆ. ಅವರು ಬೇರೆಯವರ ಜೊತೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ. ನಮ್ಮ ಮೈಸೂರು ದಸರಾ ಎಷ್ಟೊಂದು ಸುಂದರ, ಚಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ನೋಡಿದ್ರೇನ್ರಿ, ನಮ್ಮನೇಲಿ ಮೈಸೂರು ಪ್ಯಾಲೇಸ್, ಪಟ್ಟದ ಗೊಂಬೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ. ಇಲ್ಲಿ ನೋಡಿ, ರಾಜಾ ರಾಣಿ ಮತ್ತೆ ದಸರಾ ಪ್ರೊಸೆಷನ್ ಅಲ್ಲಿ ಭಾಗವಹಿಸ್ತಾರ, ಕುದುರೆ, ನವಿಲು, ಬ್ಯಾಂಡ್ ಸೆಟ್ಟು ಎಲ್ಲ ದಸರಾ ಪ್ರೊಸೆಷನ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಇದೇ ತರ ನಿಮ್ಮನೆಯಲ್ಲಿ ಎಲ್ಲ ಗೊಂಬೆ ಜೋಡಿಸಿದೀರಾ ಅಲ್ವಾ? ಪಟ್ಟದ ಗೊಂಬೆಗೆಲ್ಲ ಸೀರೆ ಉಡಿಸಿ ರೆಡಿಯಾಗಿ ಜೋಡಿಸಿದೀರಾ ಅಲ್ವಾ? ಮತ್ತೇಕೆ ತಡ? ಬೇಗ ಬೇಗ ಫೋಟೋಸ್ ಮತ್ತು ವಿಡಿಯೋ ಅನ್ನ ತೆಗೆದು ನಮ್ಮ ವೆಬ್ಸೈಟ್ ನಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿ. ಸ್ಪರ್ಧೆ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 9ನೇ ತಾರೀಕುವರೆಗೂ ನಡೆಯುವುದು. ಆ ಅವಧಿಯಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿ. ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ಲುವುದು ಒಂದೇ ಅಲ್ಲ, ಪ್ರತಿಯೊಬ್ಬರಿಗೂ, ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಈ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಮ ಗೊಂಬೆ ಜೋಡಣೆಯನ್ನು ಆನ್ಲೈನ್ ಮೂಲಕ ಪ್ರಪಂಚಾದ್ಯಂತ ಎಲ್ಲರೂ ನೋಡಬಹುದು ಅಲ್ವಾ? ಅದೆಂತ ಖುಷಿ ಕೊಡುವ ವಿಷಯ ಅಲ್ವೇನ್ರಿ? ಇನ್ನೊಂದ್ ವಿಷಯ ಅಂದ್ರೆ, ಗೊಂಬೆ ಜೋಡಣೆನೇ ಒಂದು ಖುಷಿ ಕೊಡೋ ವಿಷಯ. ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಪಾರ್ಕ್ ಮಾಡಿ, ಗೊಂಬೆಗಳನ್ನೆಲ್ಲ ಅಲಂಕಾರ ಮಾಡಿ ಜೋಡಿಸಿ ಎಷ್ಟೊಂದು ಖುಷಿ ಕೊಡತ್ತೆ ಅಲ್ವಾ? ಆ ಖುಷಿ ನಾವೆಲ್ಲರೂ ಹಂಚ್ಕೊಳ್ಳೋಣ. ಮತ್ತೇಕೆ ತಡ? ಬೇಗ ಬೇಗ ನಿಮ್ಮ ನೋಂದಣಿಯನ್ನು ಮಾಡಿ. ಯಾವುದೇ ಸ್ಪರ್ಧೆ ಆದ್ರೂ ಸ್ಪಾನ್ಸರ್ಸ್ ಇಲ್ಲದೆ ಅದನ್ನ ಪರಿಪೂರ್ಣಗೊಳಿಸಲು ಸಾಧ್ಯವೇ ಇಲ್ಲ. ಈಗ ನಮ್ಮ ಸ್ಪಾನ್ಸರ್ಸ್ಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುವ ಸಮಯ. ಮೊದಲನೇ ಸ್ಪಾನ್ಸರ್ ಬಂದ್ಬಿಟ್ಟು ಮಿಸ್ಟರ್ ಸಿ ಎಸ್ ಶೇಷಾದ್ರಿ ಇಂಡೋನೇಷ್ಯಾ. ಮಿಸಸ್ ಶಾಂತಿ ಶೇಷಾದ್ರಿ ಮೇಡಮ್ ಅವ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೋಸ್ಪಾನ್ಸರ್ಡ್ ಬೈ 9 Yards. ಗಿಫ್ಟ್ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಗೊಲ್ಲು ಸ್ಟುಡಿಯೋ, ಕಿಪಿಕ್ ಕುಕ್ವೇರ್, ಲಕ್ಕಿ ಡಾಲ್ಸ್ ಅಂಡ್ ಡೆಕೋರ್ಸ್ ಮತ್ತು ಏಸ್ ಫ್ಯಾಷನ್ಸ್. ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಪ್ತವರ್ಣದಿಂದ ನಾವೆಲ್ಲರೂ ನಿಮ್ ಗೊಂಬೆಗಳನ್ನ ನೋಡಕ್ಕೆ ಕಾಯ್ತಾ ಇದ್ದೀವಿ. ಮತ್ತೇಕೆ ತಡ? ಎಲ್ಲರೂ ಬೇಗ ಬೇಗ ನಿಮ್ಮ ನೋಂದಣಿಯನ್ನು ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಪದ್ಮಾ ಬಿ ಉದಯ್ ಕುಮಾರ್ ಬೆಂಗಳೂರಿನಿಂದ ನಮಸ್ಕಾರ.